ಕಟ್ ಮಾಡಿ ಆಯ್ತಾ? ಇಲ್ಲ, ಬೇಗನೆ ಮಾಡಬೇಕು. ನಾನು ಚಿಕನ್ ಸಾರು ಮಾಡ್ತೇನೆ, ನೀನು ಅದನ್ನು ಮಾಡು. ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗ್ಗೆದ್ದು ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಬ್ರೇಕ್ಫಾಸ್ಟಿಗೆ ಇವತ್ತು ನಾನು ಸೋರೆಕಾಯಿ ದೋಸೆ ಮಾಡಿದೆ. ತುಂಬಾ ಟೇಸ್ಟಾಗಿ ಚೆನ್ನಾಗಿ ಬಂದಿತ್ತು. ಹಾಗೆ ಇವತ್ತಿನ ಈ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಗಿನ ಕೆಲವೆಲ್ಲ ಕೆಲಸ ಆಗಿ ಇವಾಗ ನನಗೆ ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಬೇಕು. ಇವತ್ತು ನಾನು ಸಿಂಪಲಾಗಿ ಒಂದು ಚಿಕನ್ ಸಾರು ಮಾಡ್ತಾ ಇದ್ದೇನೆ. ರೆಸಿಪಿಯನ್ನೇನು ಶೇರ್ ಮಾಡೋದಿಲ್ಲ, ಹಾಗೆ ಚಿಕನ್ ಸಾರು ಮಾಡೋಣ ಅಂತೇಳಿ. ಮತ್ತು ಏನಾದರೂ ಒಂದು ಪಲ್ಯ ಮಾಡಬೇಕು. ಹಾಗೆ ಇವಾಗ ಒಲೆಗೆ ಬೆಂಕಿ ಮಾಡಿ ನೀರು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಅಕ್ಕಿಯನ್ನು ತೊಳೆದು ಹಾಕಬೇಕು. ನನ್ನ ಚಾನಲನ್ನು ನೋಡುವವರು ಸಬ್ಸ್ಕ್ರೈಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತೇನೆ. ನೋಡೋಣ ಏನೆಲ್ಲ ಆಗ್ತದೆ ಇವತ್ತಿನ ದಿನ ಅಂತೇಳಿ. ಇವಾಗ ಅನ್ನಕ್ಕೆ ಅಕ್ಕಿಯನ್ನು ತೊಳೆದು ಹಾಕಿಯಾಯಿತು. ಹಾಗೆಯೇ 10 ಗಂಟೆ ಟೀ ಕೂಡ ಕುಡಿದಾಯಿತು. ಇವಾಗ ಮಸಾಲ ಗ್ರೈಂಡ್ ಮಾಡಿ ರೆಡಿ ಮಾಡಿ ಆಗಿದೆ. ಇನ್ನು ಸಾರು ಮಾಡೋದಕ್ಕಿಂತ ಮೊದಲು ತೋಟಕ್ಕೆ ಹೋಗಿ ಹುಲ್ಲು ತರಬೇಕು. ಹಾಗಾಗಿ ಇವಾಗ ಜಾನ್ ಮತ್ತು ನಾನು ತೋಟಕ್ಕೆ ಹೋಗ್ತೀವಿ. ಇವಾಗ ತೋಟಕ್ಕೆ ಬಂದಿದ್ದೇನೆ. ಇನ್ನು ಬೇಗನೆ ಹುಲ್ಲು ಮಾಡಬೇಕು. ಜಾನ್ ಅವರು ಸಗಣಿಯನ್ನು ತಂದಿದ್ದಾರೆ, ಅದನ್ನು ಡ್ರಮ್ಮಿಗೆ ಹಾಕಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಹುಲ್ಲಾಯಿತು. ಇವತ್ತು ಸ್ವಲ್ಪ ಜಾಸ್ತಿನೇ ಹುಲ್ಲು ತೆಗೆದೆವು, ತೆಗಿತಾ ಹೋದಾಗೆ ಗೊತ್ತೇ ಆಗಲಿಲ್ಲ. ಹಾಗೆ 3 ಗೋಣಿ ಹುಲ್ಲಾಯಿತು. ಇನ್ನು ಮನೆಗೆ ಹೋಗೋದು. ಮನೆಗೆ ಹೋಗಿ ಬೇಗನೆ ಒಂದು ಚಿಕನ್ ಸಾರು ಮಾಡಬೇಕು. ಇವಾಗ ತೋಟಕ್ಕೆ ಹೋಗಿ ಹುಲ್ಲು ತೊಗೊಂಡು ಬಂದಾಯ್ತು. ಇನ್ನು ಬೇಗನೆ ಅಡುಗೆ ಮಾಡ್ತೇನೆ. ಹಾಗೆ ಮನ್ಬಿತ ನನಗೆ ನೀರುಳ್ಳಿ ಕಟ್ ಮಾಡಿ ಕೊಟ್ಟಲು. ಇನ್ನು ಅವಳ ಹತ್ರ ಒಂದು ಹೀರೆಕಾಯಿ ಪಲ್ಯ ಮಾಡಲಿಕ್ಕೆ ಹೇಳ್ತೇನೆ. ಸ್ವಲ್ಪ ಹೀರೆಕಾಯಿ ಇದೆ, ಅದನ್ನು ಕಟ್ ಮಾಡಿ ಪಲ್ಯ ಮಾಡಲಿಕ್ಕೆ. ಕಟ್ ಮಾಡಾಯ್ತಾ? ಇಲ್ಲ, ಬೇಗನೆ ಮಾಡಬೇಕು. ನಾನು ಚಿಕನ್ ಸಾರು ಮಾಡ್ತೇನೆ, ನೀನು ಅದನ್ನು ಮಾಡು. ಮನ್ಬಿತ ಕಟ್ ಮಾಡ್ತಾ ಇದ್ದಾಳೆ, ಹೀರೆಕಾಯಿ ಕಟ್ ಮಾಡಿ ಆಯಿತು. ಇವಾಗ ನೀರುಳ್ಳಿ ಕಟ್ ಮಾಡ್ತಾಳೆ ನೋಡಿ. ಕಟ್ ಮಾಡಿ ಆಯಿತು. ನಾನು ಇವಾಗ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ. ಹಾಗಿಲ್ಲಿ ಬಿಟ್ಟರೆ ಮತ್ತೆ ಲೇಟ್ ಆಗ್ತದೆ. ಇವಾಗಲೇ ಟೈಮ್ ಆಗ್ತಾ ಬಂತು, 1.5 ಗಂಟೆ ಕಳೀತು. ಬೇಗನೆ ಪದಾರ್ಥ ಆಗ್ತದೆ. ಕಟ್ ಮಾಡಿ ಅದಕ್ಕೆ ಆಗ್ತಾ ಬೆಕ್ಕು ನೋಡಿ ಕಿಟಕಿಯಿಂದ ಇಣುಕುದು.
ಇವಾಗ ಮೀನಿಲ್ಲದೆ ತುಂಬ ದಿವಸ ಆಯಿತು, ಹಾಗಾಗಿ ಎಣಿತಾ ಇದೆ ಚಿಕನ್ನ ಸ್ಮೆಲ್ಲಿಗೆ. ನೋಡಿ ಚಿಕನ್ ಸಾರು ಕುದೀತಾ ಇದೆ, ಹಾಗೆಯೇ ಇಲ್ಲಿ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಗ್ತಾ ಬಂತು. ಇವಾಗ ಮಧ್ಯಾಹ್ನದ ಅಡುಗೆ ಎಲ್ಲ ಆಯಿತು, ಚಿಕನ್ ಸಾರು ಕೂಡ ಆಯಿತು, ಅದೇ ರೀತಿ ಹೀರೆಕಾಯಿ ಪಲ್ಯ ಕೂಡ ಆಯಿತು. ಇನ್ನು ನಾವು ಊಟ ಮಾಡೋದು, ಮಾಡಿ ಆದಮೇಲೆ ಇವತ್ತಿನ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ. ಇವಾಗ ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ಆಯಿತು, ಇವಾಗ ನಮ್ಮದು ಮಧ್ಯಾಹ್ನ ನಂತರದ ರುಟೀನ್ ಸ್ಟಾರ್ಟ್ ಮಾಡ್ತೇನೆ. ಹಾಗೆ ಇವಾಗ ಹಾಲು ಕರೀಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ, ಹಾಗೆ ಇವಾಗ ಮೊದಲಿಗೆ ನಾನಿವತ್ತು ಟೀ ಮಾಡ್ತೇನೆ. ಜಾನ್ ಅವರಿಗೆ ಟೀ ಆಗಬೇಕು, ಅವರಿಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿದೆ, ಹಾಗಾಗಿ ಇವಾಗ ಬೇಗನೆ ಟೀ ಮಾಡ್ತೇನೆ. ಅವರು ಹೋದ್ಮೇಲೆ ಮತ್ತೆ ನಾನು ಹಾಲು ಕರೀತೇನೆ, ಇವಾಗ ನಾನು ಟೀ ಮಾಡ್ತೇನೆ. ಇವಾಗ ಟೀ ರೆಡಿ ಆಯಿತು, ಸ್ವಲ್ಪ ಬೇಗನೆ ಆಯಿತು ಟೀ. 3 ಗಂಟೆಗೆ ಹೆಚ್ಚಾಗಿ ನಾವು 4 ಗಂಟೆ ನಂತರನೇ ಟೀ ಮಾಡೋದು, ಹಾಲು ಕರೆದೆಲ್ಲ ಆದಮೇಲೆ ಟೀ ಮಾಡೋದು. ಇವಾಗ ಚಾನ್ ಅವರಿಗೆ ಟೀ ರೆಡಿ ಆಯಿತು. ಇವಾಗ ಸಾಯಂಕಾಲ 4 ಗಂಟೆ ಆಗ್ತಾ ಬಂತು, ಹಾಲು ಕರೀಲಿಕ್ಕೆ ಕೂಡ ಟೈಮ್ ಆಯಿತು, ಚಾನ್ ಅವರು ಹೊರಗಡೆ ಹೋದರು, ಹಾಗೆ ಇವಾಗ ಬೇಗನೆ ಹಾಲು ಕರೀತೇನೆ. ನೋಡಿ ಇವಾಗ ಹಿಂಡಿ ತಿನ್ನಲಿಕ್ಕೆ ಕರು ಮಾಡೋದು, ನೋಡಿ ಮನ್ವಿತ ಹಿಂಡಿ ಇಡ್ತಾ ಇದ್ದಾಳೆ. ಹಿಂಡಿ ಇಟ್ಟ ಕೂಡಲೇ ಮತ್ತೆ ನೀರು ಕುಡಿಲಿಕ್ಕೆ ಬೊಬ್ಬ ಹಾಕೋದು. ಇವಾಗ ದನಕ್ಕೆ ಕೂಡ ಹಿಂಡಿ ಇಟ್ಟು ನಾನು ಹಾಲು ಕರೀತೇನೆ. ಇವಾಗ ಹಾಲು ಕೂಡ ಕರೆದಾಯ್ತು, ಇನ್ನು ಕ್ಯಾನಲ್ಲಿ ತುಂಬಿಸ್ತೇನೆ, ಮನ್ವಿತ ಕೊಂಡೋಗಿ ಕೊಡ್ತಾಳೆ. ಈಗ ಹಾಲನ್ನು ಕ್ಯಾನಲ್ಲಿ ತುಂಬಿಸಿ ಎಲ್ಲ ರೆಡಿ ಮಾಡಿದ್ದೇನೆ, ಇನ್ನು ಮನ್ವಿತ ಕೊಂಡೋಗ್ತಾಳೆ, ನನಗೆ ಅವಾಗ ಉಳಿದ ಕೆಲಸ ಎಲ್ಲ ಮಾಡಲಿಕ್ಕಿದೆ. ಇವಾಗ ಹಾಲು ಕರೆದು ದನಕ್ಕೆ ತಿನ್ನಲಿಕ್ಕೆ ಎಲ್ಲ ಹಾಕಿ ಆಯಿತು, ಹಾಗೆ ಇನ್ನದು ತಿಂತಾನೆ ಇರ್ತದೆ. ನೋಡಿ ಫುಲ್ ಹಾಕಿದ್ದೇನೆ, ಇಬ್ಬರಿಗೆ ಕೂಡ ಆಗುವಷ್ಟು ಹಾಕಿದ್ದೇನೆ, ಮತ್ತು ಇನ್ನೂ ಮಲಗಲಿಕ್ಕಾಗುವಾಗ ಹಾಕೋದು. ಹಾಗೆ ಹಾಲು ಕರೆದಾದ್ಮೇಲೆ ಒಮ್ಮೆ ಹಾಕಿಬಿಟ್ರೆ ಮತ್ತು ಮಲಗಲಿಕ್ಕಾಗುವಾಗ ಹಾಕಿದರೆ ಅದಕ್ಕೆ ಸಾಕಾಗ್ತದೆ. ಮಿಂಟುವಿಗೆ ಕೂಡ ಹಾಕಿದ್ದೇನೆ, ಅದು ಕೂಡ ತಿಂತಾ ಇದೆ, ಅದು ಕೂಡ ಇವಾಗ ತಿಂತಾ ಇದೆ. ಇವತ್ತಿನ ಈ ಒಂದು ಸಿಂಪಲ್ ನನ್ನ ರುಟೀನ್ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಸಿಗ್ತೀನಿ, ಅಲ್ಲಿ ತನಕ ಬಾಯ್.